ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ತೈಲ ಬೆಲೆಗಳನ್ನು ಏರಿಸೋದಿಲ್ಲ. ಗ್ಯಾಸು, ಪೆಟ್ರೋಲು, ಡೀಸೆಲ್ ಬೆಲೆಗಳನ್ನು ನಾವು ಇಳಿಸ್ತೇವೆ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದರು. ಆದರೆ ಏಕಾಏಕಿ ಎಲ್ಲ ಬೆಲೆಗಳನ್ನು ಏರಿಸಿದ್ದಾರೆ. ಈಗಾಗಲೇ ದವಸ ಧಾನ್ಯಗಳ ಬೆಲೆ ಏರಿಕೆಯಾಗಿದೆ, ನೀರಿನ ಬೆಲೆ ಏರಿಸ್ತೇವೆ ಅಂತೇಳಿ ಇವತ್ತು ಕೂಡ ಸ್ಟೇಟ್ಮೆಂಟ್ಗಳು ಬಂದಿವೆ. ಈಗಾಗಲೇ ಸ್ಟ್ಯಾಂಪ್ ಪೇಪರ್ಗಳ ಬೆಲೆ ಏರಿಕೆಯಾಗಿದೆ. ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತಂದ್ರು ಹೆಚ್ಚು ಹಣ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು ಆಸ್ತಿಗಳನ್ನು. ಹೀಗೆ ಅನೇಕ ರೀತಿಯ ದರಗಳನ್ನು ಏರಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವರು ನುಡಿದಂತೆ ನಡೆದಿಲ್ಲ, ಇದು ನುಡಿದಂತೆ ನಡೆದ ಸರ್ಕಾರ ಅಲ್ಲ. ಸಿದ್ದರಾಮಯ್ಯನವರು ಹೇಳೋದೊಂದು ಮಾಡೋದೊಂದು, ಇದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಸಿ ಟಿ ರವಿಯವರು, ಅಶ್ವಥ್ ನಾರಾಯಣರವರು, ನಾವೆಲ್ಲ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಹೊರಟಿವೆ. ಇದು ನಿರಂತರವಾಗಿ ನಡೆಯತಕ್ಕಂಥ ವಿರೋಧ. ಈ ವಿರೋಧಕ್ಕೆ ಇವತ್ತು ಪಕ್ಷದ ಕಚೇರಿಯಿಂದ ಮುಖಂಡರು ಇಲ್ಲಿಂದ ಸೈಕಲ್ ಯಾತ್ರೆಯಲ್ಲಿ ವಿಧಾನಸೌಧ ತೆರಳುವ ಕಾರ್ಯವನ್ನು ಇವತ್ತು ಹಾಕ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಿನ್ನೆಯಿಂದ ಮುಖ್ಯಮಂತ್ರಿಗಳು ಈ ವಿರೋಧಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಗೃಹ ಸಚಿವರು ಆ ರೀತಿ ಏನಾದರೂ ಮಾಡಿದ್ದೇ ಆದರೆ ನಮ್ಮ ಲಾಠಿ ರುಚಿ ತೋರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ನಿಮ್ಮ ಉದ್ದಟತನದ ಪರಮಾವಧಿ ಅಲ್ವೇ? ಒಂದು ವಿರೋಧ ಪಕ್ಷವಾಗಿ ನೀವು ಮಾಡಿದ ತಪ್ಪುಗಳನ್ನು ಎತ್ತಿ ಹಿಡಿಯತಕ್ಕಂಥ ಮಾರ್ಗ ಯಾವುದು? ವಿರೋಧ ಪಕ್ಷದ ನಾಯಕರುಗಳು ಹೋರಾಟದ ಮೂಲಕ ಜನರ ಅನಿಸಿಕೆಗಳನ್ನು ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ನಮ್ಮ ಕರ್ತವ್ಯ. ಅಂಥದ್ದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಈ ವ್ಯವಸ್ಥೆಯನ್ನು ನಾವು ಮಾಡೋದಕ್ಕೂ ನಿಮ್ಮಲ್ಲಿ ಅವಕಾಶ ಇಲ್ಲ ಅಂತಂದರೆ ನೀವು ಎಂಥ ಸರ್ಕಾರ ಮಾಡ್ತಾ ಇದ್ದೀರಿ? ಏನು ಹಿಟ್ಲರ್ ಸರ್ಕಾರನಾ ಇದು? ಮಾನ್ಯ ಮುಖ್ಯಮಂತ್ರಿಗಳು ಹಿಟ್ಲರ್ರಾ ಅಥವಾ ಮಾನ್ಯ ಗೃಹ ಸಚಿವರು ಹಿಟ್ಲರ್ರಾ? ಈ ರೀತಿ ಹತ್ತಿಕ್ಕುವ ಕೆಲಸವನ್ನು ನಮ್ಮ ಸರ್ಕಾರ ಯಾವತ್ತೂ ಮಾಡಿಲ್ಲ. ಏನಾದರೂ ಸರ್ಕಾರ ಮಾಡಿದ ಬೆಲೆ ಏರಿಕೆ ಇರ್ಬೋದು, ಯಾವುದೇ ವಿಚಾರಗಳನ್ನು ಇರ್ಬೋದು, ಮಾಡಿದ ತಕ್ಷಣ ವಿರೋಧ ಪಕ್ಷಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಹೋರಾಟದ ಮೂಲಕ ಬಂದರೆ ಅವರನ್ನು ಸಂಪೂರ್ಣವಾಗಿ ನಾವು ಬಿಡ್ತಾ ಇದ್ವಿ. ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೂ ಕೂಡ ಗೌರವದ ಸ್ಥಾನ ಇದೆ. ಇದೇ ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿದ್ದಾಗ ನೀವು ನೋಡಿದ್ದೀರಿ, ಇವತ್ತು ಯಾವುದು ಒಂದು ಇದನ್ನು ಗೋಡೆ ಮೇಲೆ ಬರಹ ಮಾಡೋಕ್ಕೂ ಬಿಡೋದಿಲ್ಲ. ಆದರೆ ನಮ್ಮ ವಿರುದ್ಧವಾಗಿ ಅವರು ಎಂತೆಂಥ ಚಳವಳಿಗಳು ಮಾಡಿದ್ರು ಎಲ್ಲಕ್ಕೂ ನಾವು ಕೂಡ ಸಹಕಾರ ಕೊಟ್ಟಿದ್ದೇವೆ ಸರ್ಕಾರವಾಗಿ. ಆದರೆ ಇವರು ನಮ್ಮ ಕಚೇರಿಯ ಬಾಗಿಲಿಗೆ ಬರ್ತಾರೆ ನಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ. ನಮ್ಮ ಅಧ್ಯಕ್ಷರನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ, ನಮ್ಮೆಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಹೋರಾಟ ಏನಿದೆಯೋ ಇದು ನಿರಂತರವಾಗಿ ನಡೆಯತಕ್ಕಂಥದ್ದು. ಏನು ಆಶೆ ಅಂಶಗಳನ್ನು ಬಡವರಿಗೆ ತೋರಿಸಿ ರಾಜ್ಯದಲ್ಲಿ ಚುನಾವಣೆಗೆ ನೀವು ಜನರನ್ನು ಸೆಳೆದು ಅವರಿಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತೀರಿ. ಡೋಂಗಿ ಇದು, ಈ ರೀತಿಯ ಡೋಂಗಿ ಮಾಡಿ ನೀವು ಸರ್ಕಾರಕ್ಕೆ ಬಂದು ಇವತ್ತು ಅಧಿಕಾರ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಿ. ಜನರ ಇವತ್ತು ಅವರ ಹುಣ್ಣಿನ ಮೇಲೆ ಬರೆ ಹಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇಂಥದ್ದನ್ನು ನಾವು ಸಹಿಸಿಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸೇರಿ ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಈ ಸರ್ಕಾರವನ್ನು ಆದಷ್ಟು ಬೇಗ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಜ್ಜಾಗಿದ್ದಾರೆ. ಇದು ಮಾತ್ರವಲ್ಲ, ಎಲ್ಲ ಸಂಘಟನೆಗಳನ್ನು, ಹಲವಾರು ಸಂಘಟನೆಗಳು, ಏನೇನು ಸಂಘಟನೆಗಳು, ರೈತ ಸಂಘಟನೆ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಅಥವಾ ಇಂಡಸ್ಟ್ರೀಸು, ಎಲ್ಲವರನ್ನು ಕೂಡಿಸಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ನಿಮ್ಮ ವಿರುದ್ಧವಾಗಿ
ರೂಪಿಸಲಿಕ್ಕೆ ನಾವೆಲ್ಲರೂ ಸಜ್ಜಾಗ್ತೇವೆ. ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ ಈ ಸರ್ಕಾರವನ್ನು ಆದಷ್ಟು ಬೇಗ ನಿಮ್ಮ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಮುಖಂಡರು ಸಜ್ಜಾಗಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವತ್ತೂ ಕೂಡ ಈ ಪ್ರಜಾಪ್ರಭುತ್ವ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಅವರು ಮುಖಂಡರುಗಳು ನಡ್ಕೊಂಡಿದ್ದೇ ಆದರೆ ನಿಮಗೆ ಧಿಕ್ಕಾರ ಧಿಕ್ಕಾರ ಹೇಳಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.